Hi, hello, ellarigu namaskara. Welcome back to my channel. This is Nithyagopalyadav. Welcome to one more vlog. Ivattina video dalli nanu nim jothe nanu oorinda bandada next day na illi share madkonta idini. Nam maava totapuri maavinkai kitkon bandidru, so adu nanu tagon bandide illi cut madkon tinta idini. Idu jaasti uli illa, swalpa sweet sweet agide, chenagittu ange tinnadikke. ಚಿತ್ರಾನ್ನ ಮಾಡೋದಕ್ಕೆ ಅಂತ ತೊಗೊಂಬಂದೆ, ಬಟ್ ಅದು ಕಾಲಿನೇ ಆಗೋಯ್ತು. ನೆಕ್ಸ್ಟ್ ಇವಾಗ ಸ್ವಲ್ಪ ತರಕಾರಿ ಇರಲಿಲ್ಲ, ತರಕಾರಿ ತೊಗೊಂಬರೋಣ ಅಂತ ಹೇಳಿ ಇವಾಗ ಆಚೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದು ಆದಮೇಲೆ ಇವಾಗ ನೈಟ್ ಅಡುಗೆ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಪಾಲಕ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಗ್ಲಾಸಷ್ಟು ಬಾಸುಮತಿ ರೈಸ್ನ ನಾನು ನೆನೆಸಿದ್ದೀನಿ. ಇವದನ್ನು ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 20 ನಿಮಿಷ ಚೆನ್ನಾಗಿ ನೆನೆಸ್ಕೊಳ್ಳೋಣ. ಬಾಸುಮತಿ ರೈಸ್ ಏನು ಅಷ್ಟು ಟೇಸ್ಟಿಯಾಗಿರಲ್ಲ, ಬಟ್ ಇದು ಮನೇಲಿ ಇತ್ತು ಖಾಲಿಯಾಗಲಿ ಅಂತ ಹೇಳಿಬಿಟ್ಟು ಇವಾಗ ಅದೇ ಅಕ್ಕಿನ ಹಾಕ್ಬಿಟ್ಟು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಇದೊಂದು 20 ನಿಮಿಷ ಇವಾಗ ನೆನ್ಕೊಳ್ಳಿ. ಇದು ನೆನ್ಕೊಳ್ಳೋಷ್ಟೊತ್ತಿಗೆ ನಾನು ಇದಕ್ಕೆ ಪಾಲಕ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲೊಂದು ನಾನು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಈ ಥರ ಕುದಿಬೇಕಾದ್ರೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ನ ಹಾಕ್ಕೊತಾ ಇದ್ದೀನಿ. ಏನು ಚಿಕ್ಕದಾಗೆ ಕಟ್ ಮಾಡ್ಕೋಬೇಕಂತ ಏನಿಲ್ಲ, ಬೇಕಾದ್ರೆ ಹಂಗಂಗೆ ಹಾಕ್ಕೋಬೋದು. ಇದನ್ನು ಒಂದು 5 ನಿಮಿಷ ಹಂಗೆ ಚೆನ್ನಾಗಿ ಈ ಥರ ಕುದಿಸ್ಕೊಂಡ್ರೆ ಸಾಕು, ಅದು ಹಸಿ ಸ್ಮೆಲ್ ಹೋಗುತ್ತೆ ಆ ಥರ ಕುದಿಸ್ಕೊಳ್ಳೋದ್ರಿಂದ. ನೋಡ್ಬೋದು ಈ ಥರ ಒಂದು 5 ನಿಮಿಷ ಈ ಥರ ಕುದಿಸ್ಕೋಬೇಕು. ಈ ಕುದಿತಾ ಇರೋ ನೀರನ್ನ ನಾವು ವೇಸ್ಟ್ ಮಾಡಬಾರ್ದು. ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ನಾವು ಒಂದೆರಡರಲ್ಲ 3 ಸಲ ನೀಟಾಗಿ ತೊಳೆದು ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ನೀರು ತುಂಬ ಚೆನ್ನಾಗಿರುತ್ತೆ. ಆ ನೀರನ್ನ ನಾನು ಅನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ನಾನು ಪಾಲಕ್ ಸೊಪ್ಪನ್ನೆಲ್ಲ. ಈ ಥರ ಒಂದು 5 ನಿಮಿಷ ಇದನ್ನು ಈ ಥರ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದನ್ನೆಲ್ಲ ನೀಟಾಗಿ ತೊಗೊಂಡಿದ್ದೀನಿ. ಈ ನೀರನ್ನ ಇವಾಗ ಅನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ, ಅದಕ್ಕೆ ನಾನು ನೆನೆಸಿಟ್ಕೊಂಡಿರೋಂಥ ಬಾಸುಮತಿ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ಪಾಲಕ್ ಸೊಪ್ಪನ್ನ ಬೇಯಿಸಿಟ್ಕೊಂಡಿರೋಂಥ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಇದಕ್ಕೆ 1.5 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಬಾಸುಮತಿ ರೈಸು ನೆನೆಸಿಟ್ಕೊಂಡಿರೋದ್ರಿಂದ ನಾವು ಇದಕ್ಕೆ 1.5 ಗ್ಲಾಸ್ ನೀರಾದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬಡಿಸ್ಕೊತೀನಿ ಸಾಕು. ನಾನು ಬಾಸುಮತಿ ರೈಸ್ ಬೇಗ ಬೇಯುತ್ತೆ, ಸೊ ಅದಕ್ಕೆ 1 ವಿಸಿಲ್ ಸಾಕು. ನೆಕ್ಸ್ಟ್ ನಾನಿಲ್ಲಿ ಪಾಲಕ್ನ ರುಬ್ಕೊತಾ ಇದ್ದೀನಿ. ಒಂದು ಜಾರ್ಗೆ ಈ ಥರ ಬೇಯಿಸಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದು ತಣ್ಣಗಾದಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ಇಂಚಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಬಿಟ್ಟು ಇದನ್ನು ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡ್ಬೋದು ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋಣ. ನೆಕ್ಸ್ಟ್ ಇವಾಗ ಅನ್ನನೂ ರೆಡಿಯಾಗಿದೆ. ಇವಾಗ ನೋಡ್ಬೋದು 1 ವಿಸಿಲ್ಗೆ ತುಂಬ ಚೆನ್ನಾಗಿ ಉದುರುದ್ರಾಗಿ ಅನ್ನ ರೆಡಿಯಾಗಿದೆ. ಇವಾಗ ಪಾಲಕ್ ರೈಸ್ ಮಾಡೋದು ಹೆಂಗೆ ಅಂತ ನೋಡೋಣ. ಮೊದಲಿಗೆ ಇದೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ 1-4 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ನಮಗೆ ಬೆಣ್ಣೆ ಬೇಕಾದರೆ ಬೆಣ್ಣೆ ಹಾಕ್ಕೋಬೋದು, ಇಲ್ಲ ತುಪ್ಪ ಹಾಕ್ಕೋಬೋದು. ಆಯಿಲ್ ಎಲ್ಲ ಬಿಸಿ ಆದಮೇಲೆ ನಾನಿಲ್ಲಿ ಚಕ್ಕೆ, ಸ್ವಲ್ಪ ಲವಂಗ ಮತ್ತು ಒಂದು ಪಲಾವೆಲೆನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು 1-7 ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಸ್ವಲ್ಪ ಪನ್ನೀರ್ನ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲ ಅಂದರೆ ಬೇಡ. ಪನ್ನೀರ್ ಹಾಕೋದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟ್ ಇವಾಗ ನಾನು 1-7 ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು 1-2 ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಪಾಲಕ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಇರುತ್ತೆ, ತಿನ್ನೋದಕ್ಕಾಗಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕ್ಬಿಟ್ಟು ಇವಾಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ಇದನ್ನು ಒಂದು 7-8 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ನೆಕ್ಸ್ಟ್ ನಾನಿಲ್ಲಿ ನಾನು ರೈಸ್ನ ಮಾಡಿಟ್ಕೊಂಡಿರೋ ರೈಸ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ರೈಸ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಸ್ಕೋಬೇಕು. ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಈ ರೆಸಿಪಿನ ನಾವು ತುಂಬ ಸುಲಭವಾಗಿ ಮಾಡ್ಕೊಬೋದು, ಈಸಿಯಾಗಿ ಮಾಡ್ಕೊಬೋದು, ಹಾಗೆ ಟೇಸ್ಟಿಯಾಗಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡಿದ್ರೆ ನೀವು ನನ್ನ ವಿಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.